ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಮನೆಯಲ್ಲಿಯೇ ಬಹಳ ಸುಲಭವಾಗಿ ಮಾಡಬಹುದಾದ ಒಂದು ನ್ಯಾಚುರಲ್ ಆದ ಫೇಸ್ ಪ್ಯಾಕಿನ ರೆಸಿಪಿಯನ್ನು ನಿಮಗೆ ಕೂಡ ಶೇರ್ ಮಾಡ್ತಾ ಇದ್ದೇನೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹೆಚ್ಚಿನ ಎಲ್ಲರ ಮನೆಯಲ್ಲಂತೂ ಒಂದಲ್ಲ ಒಂದು ರೀತಿಯ ಗುಲಾಬಿ ಹೂವಿನ ಗಿಡ ಇದ್ದೇ ಇರುತ್ತಲ್ಲ. ಈಗಂತೂ ಗುಲಾಬಿ ಹೂ ಜಾಸ್ತಿಯಾಗಿ ಆಗುವ ಟೈಮು. ಇಲ್ಲಿ ನಾನು 4-5 ಗುಲಾಬಿ ಹೂವನ್ನು ಗಿಡದಿಂದ ಕೊಯ್ದು ತಗೊಳ್ತಾ ಇದ್ದೇನೆ. ಅದರಲ್ಲೂ ಕೂಡ ಊರ ಜಾತಿಯ ಯಾವುದೇ ಕೆಮಿಕಲ್ ಸ್ಪ್ರೇ ಮಾಡದ ಗುಲಾಬಿ ಹೂಗಳು ಸಿಕ್ಕಿದ್ರೆ ತುಂಬಾನೇ ಒಳ್ಳೆಯದು. ನಾನು ಇಲ್ಲಿ ತಗೊಂಡದ್ದು ಊರ ಗುಲಾಬಿ ಹೂಗಳು. ಅದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ಅದರ ಎಸಳುಗಳನ್ನು ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ಫ್ರೆಶ್ ಆದ ಗುಲಾಬಿ ಹೂವಿನ ಎಸಳುಗಳನ್ನು ಉಪಯೋಗಿಸಿ ಫೇಸ್ ಪ್ಯಾಕ್ ಮಾಡ್ತಾ ಇರೋದು. ಇನ್ನು ನೋಡಿ, ಸ್ವಲ್ಪ ಇದಕ್ಕೆ ಹಾಲನ್ನು ಕೂಡ ಸೇರಿಸ್ತಾ ಇದ್ದೇನೆ. ಆಮೇಲೆ ನಾವಿದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ತಗೊಳ್ಬೇಕು. ಒಂದು ವೇಳೆ ನಿಮ್ಮಲ್ಲಿ ಫ್ರೆಶ್ ಗುಲಾಬಿ ಹೂಗಳು ಇಲ್ಲದೇ ಇದ್ರೆ ಗುಲಾಬಿ ಹೂವು ಇರುವ ಟೈಮಿನಲ್ಲಿ ಅದನ್ನು ಒಣಗಿಸಿ ಹುಡಿ ಮಾಡಿ ಇಟ್ಟದನ್ನು ಕೂಡ ಉಪಯೋಗಿಸಬಹುದು. ಗ್ರೈಂಡ್ ಮಾಡಿದ್ದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಬೇರೆ ಕಲರ್ ಏನು ಉಪಯೋಗಿಸಿಲ್ಲ, ನ್ಯಾಚುರಲ್ ಆಗಿ ದೊರಕಿದ ಕಲರ್ ಮಾತ್ರ ಇದು. ಇನ್ನಿದನ್ನು ನಾವು ಹೇಗೆ ಫೇಸಿಗೆ ಹಚ್ಬೋದು ಅಂತ ನೋಡ್ಕೊಂಡು ಬರೋಣ. ನಾವು ಫೇಸಿಗೆ ಹಚ್ಚುವ ಮೊದಲು ಮುಖವನ್ನು ಕ್ಲೀನಾಗಿ ನೀರಿನಿಂದ ತೊಳ್ಕೊಳ್ಳಿ. ಆಮೇಲೆ ನಾವು ಕೈಯ ಸಹಾಯದಿಂದ ಇದನ್ನು ಚೆನ್ನಾಗಿ ಮುಖಕ್ಕೆ ಮಸಾಜ್ ಮಾಡ್ತಾ ಹಚ್ಚಿಕೊಳ್ಳಿ. ಹಚ್ಚಿ ಆದ ನಂತರ 20 ನಿಮಿಷ ಹಾಗೆಯೇ ಬಿಡೋಣ. 20 ನಿಮಿಷ ಕಳೆದ ನಂತರ ಸಾಧಾರಣ ತಣ್ಣೀರಿನಿಂದಲೇ ಮುಖವನ್ನು ತೊಳೆದ್ರಾಯಿತು. ಗುಲಾಬಿ ಎಸಳಿನಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರುವ ಕಾರಣ ಈ ಫೇಸ್ ಪ್ಯಾಕ್ ಅನ್ನು ನಾವು ವಾರದಲ್ಲಿ 2-3 ಬಾರಿ ಹಚ್ಚುತ್ತಾ ಬಂದ್ರೆ ಅದು ನಮ್ಮ ಸ್ಕಿನ್ನಲ್ಲಿರುವ ಆಯಿಲ್ ಸೆಕ್ರೀಷನ್ ಅನ್ನು ಕಮ್ಮಿ ಮಾಡಿ ಸ್ಕಿನ್ ಅನ್ನು ಸ್ಮೂತ್ ಮಾಡುತ್ತೆ. ಹಾಗೆಯೇ ನಮ್ಮ ಸ್ಕಿನ್ ಅನ್ನು ಯುವಿ ರೇಸಿನ ದುಷ್ಪರಿಣಾಮಗಳಿಂದ ರಕ್ಷಣೆ ಮಾಡುತ್ತೆ. ಈ ಫೇಸ್ ಪ್ಯಾಕಿಗೆ ಆಂಟಿ ಏಜಿಂಗ್ ಎಫೆಕ್ಟ್ ಇರುವ ಕಾರಣ ಇದು ನಮ್ಮ ಚರ್ಮವು ಸುಕ್ಕುಗಟ್ಟುವುದನ್ನು ಕಮ್ಮಿ ಮಾಡುತ್ತೆ. ಹಾಗೆಯೇ ಇದು ಏಜಿಂಗ್ ಎಫೆಕ್ಟ್ ಅನ್ನು ಕೂಡ ಕಮ್ಮಿ ಮಾಡುತ್ತೆ. ನಮ್ಮ ಪಿಂಪಲ್ಸ್ ಅನ್ನು ಕೂಡ ಇದು ಸಂಪೂರ್ಣವಾಗಿ ಗುಣ ಮಾಡುತ್ತೆ. ಸ್ಕಿನ್ ಅನ್ನು ವೈಟ್ ಮಾಡಲು ಇದು ಬಹಳ ಉಪಯೋಗಕಾರಿ. ಇಲ್ಲಿ ನಾವು ಅನೇಕ ರೀತಿಯಲ್ಲಿ ರೋಸ್ ಪೆಟಲ್ ಫೇಸ್ ಪ್ಯಾಕ್ ಅನ್ನು ತಯಾರು ಮಾಡಿ ಮುಖಕ್ಕೆ ಹಚ್ಕೊಳ್ಬಹುದು. ಇಲ್ಲಿ ನಾನು ಹಾಲನ್ನು ಉಪಯೋಗಿಸಿ ಮಾಡ್ತಾ ಇರೋದು. ಹಾಲಿನ ಬದಲಾಗಿ ನೀವು ಬೇಕಿದ್ರೆ ಪ್ಯೂರ್ ಆದ ಜೇನನ್ನು ಕೂಡ ಹಾಕಿ ಮುಖಕ್ಕೆ ಹಚ್ಕೊಳ್ಬಹುದು. ಈ ತರ ನಾವು ಮುಖಕ್ಕೆ ಹಚ್ಚಿಕೊಳ್ಳುವಾಗ ಚೆನ್ನಾಗಿ ಮಸಾಜ್ ಹಚ್ಚುವಾಗ ಮುಖದಲ್ಲಿರುವ ನರಗಳ ರಕ್ತ ಸಂಚಾರ ಸುಗಮಗೊಂಡು ಮುಖವನ್ನು ಬ್ರೈಟ್ ಮಾಡಲು ಸಹಾಯ ಮಾಡುತ್ತೆ. ಈ ಫೇಸ್ ಪ್ಯಾಕಿಗೆ ನಾವು ಯಾವುದೇ ಕೆಮಿಕಲ್ ಮಿಕ್ಸ್ ಮಾಡದ ಕಾರಣ ಧೈರ್ಯವಾಗಿ ನೀವು ಇದನ್ನು ಮುಖಕ್ಕೆ ಹಚ್ಕೊಳ್ಬಹುದು. ಯಾವುದೇ ಅಡ್ಡ ಪರಿಣಾಮಗಳು ಇರೋದಿಲ್ಲ ಇದಕ್ಕೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ. ನಿಮ್ಮೆಲ್ಲರ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಲಿಕ್ಕೆ ಮರಿಬೇಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್, ಸಿಗಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ ಅನ್ನು ನೋಡೋರಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬೈ ಬೈ, ಥ್ಯಾಂಕ್ ಯು.